ನಮಸ್ತೆ, ಅನಿತಾ ರೆಡ್ಡಿ ಅಂತ. ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀರಿ, ಸಿನ್ಸ್ ಯು ಆರ್ ಸೋ ಕ್ಲೋಸ್ ಟು ಮೋದಿಜಿ, ಮೋದಿಜಿಗೆ ನಮ್ದೊಂದು ಪಿಕ್ಚರ್ ಇದೆ ಇದೇ ಥರ ಅಂತ, ಯಾವಾಗಾದರೂ ಅವ್ರು ಸಿಟ್ ಮಾಡ್ಕೊಂಡಿದ್ದು ಉಂಟ, ರೇಗಾಡಿದ್ದು ಉಂಟ? ಅಲ್ಲ, ಮೋದಿಯವರು ನಾನು ನೋಡಿದಂಗೆ ಸಿಟ್ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ಆದರೆ ಮೋದಿಯವರು ಭಾಳಷ್ಟು ಸ್ಪಷ್ಟವಾದಂಥ ಸಂಗತಿಯನ್ನು ಹೇಳ್ತಾರೆ, ಇದು ಇಷ್ಟು ಇಷ್ಟು ದಿವಸದಲ್ಲಿ ಆಗಬೇಕು. ಓಕೆ, ಈಗ ಉದಾಹರಣೆಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ನನ್ನ ಡಿಪಾರ್ಟ್ಮೆಂಟೇ ತೆಗೆದುಕೊಳ್ಳ್ರಿ ನೀವು. ನನಗೆ ಹೇಳಿದ್ರು ಅವರು 2000, ನನಗೆ ಕರೆದು ಡಿಟೇಲ್ ಚರ್ಚೆ ಮಾಡಿದರು. ಮೈನ್ಸ್ದಲ್ಲಿ ನಮ್ಮದು ಕಾಂಟ್ರಿಬ್ಯೂಷನ್ ಟು GDP ಟ್ಯಾಕ್ಸಿಗೆ ಅಥವಾ GDPಗೆ ನಮ್ಮದು ಕೇವಲ 0.9% ಇದೆ ಭಾರತದಲ್ಲಿ, ಅದನ್ನು 2.5% ಮಾಡಬೇಕು. ಅದು ಮಾಡಬೇಕು ಅಂತಂದರೆ ಏನೇನು ಬದಲಾವಣೆ ತರಬೇಕು ಸ್ಟಡಿ ಮಾಡಿಕೊಂಡು ಬಾ ಅಂತ ಹೇಳಿದ್ರು. ನಾವು ಸ್ಟಡಿ ಮಾಡ್ಕೊಂಡು ಹೋದ್ವಿ. ಅದೇ ಜಸ್ಟ್ ಪಾಸ್ ಆದವನು ನೀವು ಡಿಸ್ಟಿಂಕ್ಷನ್ ಮಾಡೋಕ್ಕೆ ಹೆಂಗೆ ಓದ್ಬೇಕು ಸ್ಟಡಿ ಮಾಡ್ಕೊಂಡು ಬಾ ಅಂತ ಹೇಳ್ದಂಗೆ. ಅದು 0.9 to 2.5. 2019 ಆದಂಥ ಘಟನೆ. ಸೊ 20 ಸಾಧಾರಣ ಅಕ್ಟೋಬರ್ ನವೆಂಬರ್ದಲ್ಲಿ ವಿಷಯ ನಾವೇ ಇಟ್ಟಿದ್ವಿ, ಇದು ಕೆಲವೊಂದು ಬದಲಾವಣೆ ಮಾಡಬೇಕಂತ. ಸೊ ನಾವೇನು ಬದಲಾವಣೆ ಮಾಡ್ಕೋಬೇಕಂತ ತೊಗೊಂಡು ಹೋದ ನಂತರ ಅವರು ಅದನ್ನೆಲ್ಲ ಭಾಳ ಕೂಲಂಕುಷವಾಗಿ ಸ್ಟಡಿ ಮಾಡಿದರು. ಮಾಡಿದ ನಂತರ ಅದಕ್ಕೆ ಕೆಲವು ಅಧಿಕಾರಿಗಳ ರಾಜ್ಯಗಳ ವಿರೋಧ ಭಾಳ ಇತ್ತು, ನಮ್ಮ ಕೇಂದ್ರದಲ್ಲೇ ಕೆಲವು ಅಧಿಕಾರಿಗಳ ವಿರೋಧ ಇತ್ತು. ಅದಾದ ನಂತರ ಮೋದಿಯವರು ನನಗೆ 1-to-1 ಆ ವಿಷಯದ ಬಗ್ಗೆ 3 ಸರ್ತಿ ಮಾತನಾಡಿದರು. ಮಾತನಾಡಿದ ನಂತರ ಕೊನೆಗೆ ಎಲ್ಲ ಸಂಬಂಧಿಸಿದವರು ಮೀಟಿಂಗ್ ಕರೆದು ಅವರು ಹೇಳಿದರು, ಒಂದು ಡಿಸಿಷನ್ ಕೊಟ್ಟರು, ಇದು ಏನು ಪ್ರಪೋಸಲ್ ಆಗಿದೆ ಇದನ್ನು ಒಪ್ಪಿಕೊಳ್ಬೇಕು, ಮತ್ತು 1 ವರ್ಷದಲ್ಲಿ ಕನಿಷ್ಠ ಪಕ್ಷ 100 ಮೈನ್ಸ್ಗಳ ಆಕ್ಷನ್ ಆಗಬೇಕಂತ. ಅದಕ್ಕೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಕೊಟ್ಟರು, ಅದಕ್ಕೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟರು, ಸಾಕಷ್ಟು ಗೈಡೆನ್ಸ್ ಕೊಟ್ಟರು. ಏ, ಇಷ್ಟು ಮಾಡೋಗಂತ ಬಾವಿಹಾರ ಅಂತ ಬಿಡಲಿಲ್ಲ, ಎಲ್ಲವೂ ಹೇಳಿ ಇಷ್ಟು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಡೇ ಟು ಡೇ ಏನು ಕೆಲಸ ಮಾಡಬೇಕು, ಐ ಹ್ಯಾವ್ ಟು ಡೂ ಇಟ್, ಇಟ್ ಈಸ್ ಮೈ ಡ್ಯೂಟಿ, ಅದರ್ವೈಸ್ ವೈ ಐ ಶುಡ್ ಬಿ ಇನ್ ಇಸ್ ಕ್ಯಾಬಿನೆಟ್, ದಿಸ್ ಈಸ್ ವಾಟ್ ಮೋದಿ ಎಕ್ಸ್ಪೆಕ್ಟ್ಸ್. ಆದರೆ ಮೋದಿಯವರು ಸಿಟ್ಟಿಗೆದ್ದು ಬೈದು ಚೀರಾಡಿ ತಮ್ಮ ಬ್ಯಾಲೆನ್ಸ್ ಕಳ್ಕೊಂಡು ಎಂದೂ ಮಾಡಲ್ಲ, ನೆವರ್. ಈ ದ ಮೋಸ್ಟ್ ಬ್ಯಾಲೆನ್ಸ್ಡ್ ಪರ್ಸನ್ ಎಂದೂ ಧ್ವನಿನೇ ಏರಿಸೋದಲ್ಲ ಮೋದಿಯವರು, ನಿಮಗೆ ಗೊತ್ತಿರಲಿ ವಿಷಯ. ಬಟ್ ಬೇಜಾರು ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗತ್ತೆ ಯಾಕೆ ಬೇಜಾರಾಗಿದ್ದಾರೆ? ಗೊತ್ತಾಗತ್ತೆ, ಖಂಡಿತ ಗೊತ್ತಾಗ್ತದೆ. ಮತ್ತು ಕೆಲಸ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ, ಅವ್ರು ಬೇಜಾರು ಮಾಡ್ಕೊಳ್ಳಾರ್ದಂಗೆ ನೋಡ್ಕೊಳ್ಳುವಂಥದ್ದು ಕೆಲಸ ಮಾಡಬೇಕಾಗಿದ್ದಂಥದ್ದು ಪ್ರತಿಯೊಬ್ಬ ಕ್ಯಾಬಿನೆಟ್ ಮಂತ್ರಿಯ ಕೆಲಸ ಅದು. ಮತ್ತು ಅದಕ್ಕೆ ಅವರು ಒಂದು ವಿಶೇಷ, ಮೋದಿ ಕೈ ಹಿಡಿದು ನಡೆಸ್ತಾರೆ, ಆದರೆ ನೀವು ಪ್ರಯತ್ನ ಮಾಡಿ ನಡೆಯೋಕ್ಕೆ ಕಲ್ಕೋಬೇಕು. ದಿಸ್ ಈಸ್ ಮೋದಿ ಸ್ಟೈಲ್. ಏ, ಅಲ್ಲಿ ಹೋಗಿ ಏನೋ ಮಾಡ್ಕೊಂಬಾ, ನಿನ್ನ ಕೆಲಸ ಅದು ಅಂತಲ್ಲ. ದೇಖೋ ಏ ಐಸಾ ಹೇ, ಏ ಐಸಾ ಹೇ, ಇಸ್ಕಾ ಏ ಐಸಾ ಚೇಂಜ್ ಕರ್ನೆ ಸಾ ಐಸಾ ಹೋತಾ ಹೇ, ಪ್ರತಿಯೊಂದನ್ನು ಅವರು ಹೇಳ್ತಾರೆ. ನಮ್ಮದೊಂದು ಮೈನ್ಸ್ದಲ್ಲಿ ಚೇಂಜ್ ಮಾಡಲಿಕ್ಕೆ ಒಂದೇನೋ ಪಾಲಿಸಿ ಚೇಂಜ್ ಮಾಡೋದಿತ್ತು, ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಬಿಗಳು ವರ್ಕ್ ಆಗ್ತಾವೆ ನಮ್ಮಲ್ಲಿ. ನಾನು ರಾತ್ರಿ ಫೋನ್ ಮಾಡಿದೆ, ಸರ್ ಭಾಳ ಲಾಬಿಗಳು ಭಾಳ ಒತ್ತಡಗಳು ಭಾಳ ಜಾಸ್ತಿ ಆಗ್ತಾಯಿದೆ ಅಂತ. 9 ಗಂಟೆಗೆ ಇರ್ಬೋದೇನೋ. ಕಹಾ ಯ ಅಪ್ಪನ್ ಮೈ ಮೈ ಆಫೀಸ್ ಮೇ ಹೋ ಸಾಬ್, ತೊ 10:30 ಘರ ಜಾವ್ ಅಂತ ಹೇಳಿದರು. ರಾತ್ರಿ 10:00 ಕರೆದು 11:00 ಚರ್ಚೆ ಮಾಡಿ ನಂದು ಫೈನಲ್ ಮಾಡಿಕೊಟ್ರು ಅವರು. ಮತ್ತು ಪಾಲಿಸಿ ಮಾಡ್ಬೇಕಾದ್ರೆ ಒಂದೇ ಹೇಳಿದರು, ಠೀಕ ಯ ಆಪ್ ಸಬ್ನೇ ಬತಾಯ, ದೇಶದ ಹಿತ ಈ ಸೆಕ್ಟರ್ದ ಹಿತ ಇದರಲ್ಲಿದೆ ಅಂತ ಅನಿಸುತ್ತೆ ನಿನಗಂತ. ನಾನು ಹೇಳಿದೆ ದೇರ್ ಆರ್ 2 ಆಪ್ಷನ್, ಈ ಆಪ್ಷನ್ದಲ್ಲಿದೆ, ಯಾವುದೇ ಕನ್ಫ್ಯೂಷನ್ದಾಗಿರಬೇಡ, ಈ ಆಪ್ಷನ್ ಮಾಡಿ ಏನು ಬರ್ತದೆ ನಾನು ನಿನ್ನ ಜೊತೆಗಿದ್ದೇನೆ, ಬಟ್ ಯು ಹ್ಯಾವ್ ಟು ವರ್ಕ್. ದಿಸ್ ಈಸ್ ವಾಟ್ ಈಸ್ ಮೋದಿ ಸ್ಟೈಲ್, ವಾಟ್ ಈಸ್ ರಾಂಗ್ ಇನ್ ಇಟ್? ಮೋದಿ ಅಷ್ಟೆಲ್ಲ ಕೆಲಸ ಮಾಡ್ತಿದ್ರು ದಕ್ಷಿಣ ಭಾರತದ, ಕರ್ನಾಟಕ ಬಿಟ್ಟು ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲಿ BJP ಕಡೆ ಬರ್ತಾನೆ ಇಲ್ಲ. ಕರ್ನಾಟಕದಲ್ಲಿಯೂ ಬರ್ತದೆ, ಈ ಸರ್ತಿ ತೆಲಂಗಾಣದಲ್ಲಿಯೂ ಬರ್ತದೆ. ನಾನು ಇವತ್ತು ಹೇಳಿದ್ದು ನೀವು ನೆನಪಿಟ್ಟುಕೊಡ್ರಿ, ತೆಲಂಗಾಣ ವಿಲ್ ಬಿ ದಿ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ ಇನ್ ಸೌತ್ ಇಂಡಿಯಾ ಆ್ಯಸ್ ಫಾರ್ ಆಸ್ BJP ಇಸ್ ಕನ್ಸರ್ನ್. ಪ್ರಹ್ಲಾದ್ ಜೋಶಿ ಅವರೇ ಧನ್ಯವಾದ, ಎಷ್ಟು ಹೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.